ಚಾಮರಾಜನಗರ ಜಿಲ್ಲೆಯ ಜನರು ಯಾವುದೇ ಆತಂಕ ಪಡುವ ಅಗತ್ಯವಿಲ್ಲ ಈಗಿರುವ ಗ್ರೀನ್ ಜೋನ್ ಮುಂದೆಯೂ ಎವರ್ ಗ್ರೀನ್ ಆಗಿ ಉಳಿಯಲಿದೆ ಎಂದು ಜಿಲ್ಲಾಧಿಕಾರಿ ಎಂಆರ್ ರವಿ ಅವರು ತಿಳಿಸಿದ್ದಾರೆ ಆತ್ಮೀಯ ಜಿಲ್ಲೆಯ ಜನರೇ ಮಂಡ್ಯ ಜಿಲ್ಲೆಯ ಅಧಿಕಾರಿಯೊಬ್ಬರಿಗೆ ಕೊರೋನಾ ಸೋಂಕು ದೃಢಪಟ್ಟಿರುವ ಬಗ್ಗೆ ಯಾರು ಅವರ ನಮ್ಮ ಜಿಲ್ಲೆಯವರೊಂದಿಗೆ ಸಂಪರ್ಕ ಇರುವ ಬಗ್ಗೆ ಮಾಧ್ಯಮದಲ್ಲಿ ಪ್ರಸಾರವಾಗುತ್ತಿರುವ ಬಗ್ಗೆ ತಿಳಿದಿದ್ದೇನೆ ಜಿಲ್ಲೆಯ ಜನರು ಯಾವುದೇ ರೀತಿಯಲ್ಲೂ ಆತಂಕಕ್ಕೆ ಒಳಗಾಗುವ ಅವಶ್ಯಕತೆ ಇಲ್ಲ ಪಾಸಿಟಿವ್ ಸೋಂಕಿತ ಅಧಿಕಾರಿ ನಮ್ಮ ಜಿಲ್ಲೆಯ ಜನರ ಜೊತೆ ಯಾವುದೇ ರೀತಿಯಲ್ಲೂ ಸಂಪರ್ಕ ಮಾಡಿರುವುದಿಲ್ಲ ಯಾವುದೇ ಆತಂಕ ಬೇಡ ಹಾಗೆಯೇ ತಮಿಳುನಾಡಿನಿಂದ ಕೆಲವೊಂದು ಜನರು ಬೆಟ್ಟದ ಕಾಡಿನ ವಾಮ ಮಾರ್ಗದಲ್ಲಿ ಜಿಲ್ಲೆಯ ಒಳಗೆ ಬರಲು ಯತ್ನಿಸುತ್ತಿರುವ ಬಗ್ಗೆ ಮಾಧ್ಯಮದಲ್ಲಿ ಬಂದಿರುವುದನ್ನ ಗಮನಿಸಿದ್ದು ಈ ಎಲ್ಲಾ ಕಳ್ಳದಾರಿಗಳನ್ನ ಕೂಡಲೇ ಬಂದ್ ಮಾಡಲು ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಇದರೊಂದಿಗೆ ಹೆಚ್ಚುವರಿಯಾಗಿ ಒಂದು ಪೊಲೀಸ್ ಚೌಕಿಯನ್ನ ಕೂಡ ಮತ್ತು ಪಾಲಾರ್ ಗಡಿ ಭಾಗದಲ್ಲಿ ಸ್ಥಾಪಿಸಲು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಈಗಾಗಲೇ ಸೂಚನೆ ನೀಡಿದ್ದೇನೆ ಜಿಲ್ಲೆಯ ಜನರು ಯಾವುದೇ ಆತಂಕ ಪಡುವ ಅಗತ್ಯವಿಲ್ಲ ಈಗಿರುವ ಗ್ರೀನ್ ಮುಂದೆಯೂ ಎವರ್ ಗ್ರೀನ್ ಆಗಿ ಉಳಿಯಲಿದೆ ಎಂದು ಜಿಲ್ಲಾಧಿಕಾರಿ ಎಂಆರ್ ರವಿ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಬೆಟ್ಟದ ಕಾಡಂಚಿನಲ್ಲಿ ನಿನ್ನೆ ಮತ್ತು ಮೊನ್ನೆ ಕೆಲವರು ತಮಿಳುನಾಡಿನ ಗಡಿಯಿಂದ ಅಂದ್ರೆ ಕಾಡಿನ ಕಳ್ಳ ಮಾರ್ಗದಿಂದ ನಮ್ಮ ಜಿಲ್ಲೆಯ ಒಳಗಡೆ ಪ್ರವೇಶ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಸುದ್ದಿಯನ್ನ ಮಾಧ್ಯಮದಲ್ಲಿ ಹಾಗೂ ನಾನು ಪತ್ರಿಕೆಗಳಲ್ಲಿ ಗಮನಿಸಿದ್ದೇನೆ ಈ ವಿಚಾರ ನನ್ನ ಗಮನಕ್ಕೆ ಬರ್ತಾ ಇದ್ದಾಗೆ ತಕ್ಷಣ ನಮ್ಮ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಿರ್ದೇಶನವನ್ನು ಕೊಟ್ಟು ಇವತ್ತಿನಿಂದ ಆ ಭಾಗದಲ್ಲಿ ಅಂದ್ರೆ ಪಾಲಾರ್ ಗಡಿಯ ಭಾಗದಲ್ಲಿ ಒಂದು ಪೊಲೀಸ್ ಚೌಕಿಯನ್ನ ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ ಇದರ ಜೊತೆಯಲ್ಲಿ ನಮ್ಮ ಚೆಕ್ ಪೋಸ್ಟ್ ಬಹಳ ಬಲವಾಗಿದೆ ಆದರೆ ಕಾಡಿನ ಒಳಮಾರ್ಗಗಳಿಂದ ಕಳ್ಳ ಮಾರ್ಗಗಳಿಂದ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಅಲ್ಲಿರ್ತಕ್ಕಂಥ ಡಿಎಫ್ ಅವರಿಗೆ ಕೂಡ ನಾನು ನಿರ್ದೇಶನವನ್ನು ಕೊಟ್ಟಿದ್ದೇನೆ ಅವರು ಆ ಗಡಿ ಭಾಗದಲ್ಲಿ ಹೆಚ್ಚು ಪ್ಯಾಟ್ರೋಲಿಂಗ್ ಮಾಡಬೇಕು ಅಂದ್ರೆ ಈ ಮಾಡ್ತಿರ್ತಕ್ಕಂಥ ಪ್ಯಾಟ್ರೋಲಿಂಗ್ ಅನ್ನ ಮತ್ತಷ್ಟು ತೀವ್ರ ಗತಿಯಲ್ಲಿ ನಡೆಸಬೇಕು ಮತ್ತು ಈ ಎಲ್ಲ ಅಡ್ಡದಾರಿಗಳನ್ನ ಕಳ್ಳ ಮಾರ್ಗಗಳನ್ನ ಮುಚ್ಚಬೇಕು ಅಂತ ಹೇಳಿ ನಾನು ಅವರಿಗೆ ನಿರ್ದೇಶನವನ್ನು ಕೊಟ್ಟಿದ್ದೇನೆ